ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಸೂರು ದಸರಾದಲ್ಲಿ ಪ್ರಮುಖ ಆಕರ್ಷಣೆಯಾಗಿರುವ ಜಂಬು ಸವಾರಿಯ ಅಂತಿಮ ತಾಲೀಮು ಎರಡನೇ ದಿನವಾದ ಇಂದು ಯಶಸ್ವಿಯಾಗಿ ನಡೆದಿದೆ. ಈ ನಡುವೆ ನವರಾತ್ರಿಯ ಏಳನೇ ದಿನವಾದ ಇಂದು ರಾಜವಂಶಸ್ಥ ಐದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರಿಂದ ಕಾಳರಾತ್ರಿ ಪೂಜೆ ನಡೆಯಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾದ ಕೊನೆಯ ದಿನ ನಡೆಯುವ ಜಂಬು ಸವಾರಿಗೆ ದಿನಗಳನ್ನೇ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಅಂತಿಮ ಹಂತದ ಜಂಬು ಸವಾರಿ ತಾಲೀಮು ನಡೆಯುತ್ತಿದ್ದು ಎರಡನೇ ದಿನವಾದ ಇಂದು ಯಶಸ್ವಿಯಾಗಿ ನಡೆಯಿತು. ತಾಲೀಮಿನಲ್ಲಿ ಗಜಪಡೆ, ಅಶ್ವಾರೋಹಿ ಪಡೆ, ಪೊಲೀಸ್ ಬ್ಯಾಂಡ್ ವೃಂದ ಪಾಲ್ಗೊಂಡಿದ್ವು. ವಿಶೇಷ ಅಂದರೆ ಇಂದು ಫಿರಂಗಿ ಸಿಡಿ ಮದ್ದಿನೊಂದಿಗೆ ತಾಲೀಮು ಆರಂಭಿಸಲಾಗಿದ್ದು ಯಾವುದೇ ಆನೆಗಳು ಕುದುರೆಗಳು ಬೆದರದೆ ಜಂಬು ಸವಾರಿಗೆ ನಾವು ಫಿಟ್ ಅಂಡ್ ರೆಡಿ ಅಂತ ತೋರಿಸಿದ್ವು. ಇನ್ನು 300 ಮೀಟರ್ ದೂರ ಸಾಗುವ ಜಂಬು ಸವಾರಿ 30-35 ನಿಮಿಷದಲ್ಲಿ ಮುಕ್ತಾಯವಾಗಲಿದೆ. ಒಟ್ಟಿನಲ್ಲಿ ಜಂಬು ಸವಾರಿಗೆ ದಿನಗಣನೇ ಆರಂಭವಾಗಿದ್ದು ಭರ್ಜರಿ ತಾಲೀಮು ನಡೆಯುತ್ತಿದೆ. ಈ ನಡುವೆ ಅರಮನೆಯೊಳಗೆ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳು ಮುಂದುವರೆದಿದ್ದು ಸಂಭ್ರಮ ಸಡಗರ ಮನೆ ಮಾಡಿದೆ.